ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶರು ಮಾತಾಡ್ತಾ ಇರೋದು. ನಾನಿವತ್ತು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ರೇಷನ್ ಅಕ್ಕಿಯಿಂದ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ತುಂಬ ಈಸಿಯಾಗಿ ಇಡ್ಲಿ ಮಾಡ್ಬೋದು. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾನು ಒಂದು ಗ್ಲಾಸಷ್ಟು ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಿಡ್ತಾ ಇದ್ದೀನಿ. ಮಿನಿಮಮ್ ಒಂದೆರಡು ಸಲ ಆದರೂ ತೊಳಿಬೇಕು. ಅಕ್ಕಿ ಮತ್ತು ಉದ್ದಿನ ಬೇಳೆನ ಸಪ್ರೇಟ್ ಸಪ್ರೇಟಾಗಿ ನೆನೆ ಹಾಕಬೇಕು ಅಂತೇನಿಲ್ಲ, ಬಟ್ ನಾನಿಲ್ಲಿ ಸಪ್ರೇಟಾಗಿ ನೆನೆ ಹಾಕೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರನೂ ಮಾಡ್ಬೋದು, ಇಲ್ಲ ಒಟ್ಟಿಗೆ ಕೂಡ ನೆನೆ ಹಾಕ್ಬೋದು. ನೋಡಿ, ಇವಾಗ ಉದ್ದಿನ ಬೇಳೆ ಚೆನ್ನಾಗಿ ತೊಳೆದಿದ್ದೀನಿ. ನೀರು ಹಾಕ್ಬಿಟ್ಟು ಒಂದು ಕಡೆ ನೆನೆ ಹಾಕೋದಕ್ಕೆ ಬಿಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಯಾವ ಪಾವಲ್ಲಿ ಉದ್ದಿನ ಬೇಳೆನ ಅಳತೆ ಮಾಡ್ಕೊಂಡಿದ್ದೀವಿ ಅದೇ ಪಾವಲ್ಲಿ ಅಕ್ಕಿನ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನಾಲ್ಕು ಪಾವು ಅಕ್ಕಿಗೆ ಒಂದು ಗ್ಲಾಸಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಸೊ ಅದೇ ಗ್ಲಾಸಲ್ಲಿ ಅಕ್ಕಿ ಅಳತೆ ಮಾಡಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಅಕ್ಕಿನೂ ಕೂಡ ಚೆನ್ನಾಗಿ ಒಂದೆರಡರಿಂದ ಮೂರು ಸಲ ತೊಳಿಬೇಕು. ನಿಮಗಿಷ್ಟ ಇದ್ದರೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ತೊಳಿಬೋದು. ಹಾಗೆ ನಾನಿಲ್ಲಿ ಸ್ವಲ್ಪ ಮೆಂತೆ, ಕಡಲೆಬೇಳೆ, ಹಾಗೆ ಹೆಸರು ಬೇಳೆ ಹಾಕಿ ನೆನೆ ಇಡ್ತಾ ಇದ್ದೀನಿ. ನಿಮಗಿದು ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳೋದು ಬೇಡ. ಕಡಲೆಬೇಳೆ ಮತ್ತು ಹೆಸರು ಬೇಳೆ ಜಸ್ಟ್ ಆಪ್ಷನಲ್. ಈ ಥರ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ನೀರು ಹಾಕಿ ಮಿನಿಮಮ್ 8-10 ಅವರು ನೆನೆ ಹಾಕೋದಕ್ಕೆ ಬಿಡಬೇಕು. ನೋಡಿ, ಈಗ ಚೆನ್ನಾಗಿ ಅಕ್ಕಿ ನೆಂದಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಇಡ್ಲಿಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ರುಬ್ಕೊಳ್ಳೋಣ. ಫಸ್ಟಿಗೆ ನಾನು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟ್ ಆಗೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಈ ರೀತಿಯಲ್ಲಿ ಪೇಸ್ಟ್ ಆದರೆ ಸಾಕು. ಈಗ ಅದೇ ಜಾರ್ಗೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದಿನ್ನೂ ಸ್ಮೂತಾಗಿ ಬರಬೇಕು ಅಂತಂದರೆ ನೀವು ಅಕ್ಕಿ ನೆನೆ ಹಾಕಿ ಲಾಸ್ಟಿಗೆ ಮಿಕ್ಸಿ ಜಾರ್ಗೆ ಹಾಕೋದಕ್ಕೆ 1 ಅವರ್ ಮುಂಚೆನೇ ನೀವು ಅಕ್ಕಿಗೆ ಸ್ವಲ್ಪ ಅವಲಕ್ಕಿನ ಬೆರೆಸ್ಬೇಕು. ನಾನಿಲ್ಲಿ ಹಾಕ್ಕೊಂಡಿದ್ದೀನಿ, ನಿಮಗೆ ತೋರಿಸೋದು ಮರ್ತೋಯ್ತು. ನಾನಿಲ್ಲಿ ಅವಲಕ್ಕಿ ಹಾಕಿ ಕೂಡ ನೆನೆ ಹಾಕಿದ್ದೀನಿ. ಇದರಿಂದ ನಿಮಗೆ ಇಡ್ಲಿ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬರುತ್ತೆ. ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಯಾವ ಥಿಕ್ನೆಸ್ಸಲ್ಲಿ ಇರಬೇಕು ಆ ಥಿಕ್ನೆಸ್ಸಿಗೆ ನಾವು ರುಬ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಎಲ್ಲ ಅಕ್ಕಿನೂ ರುಬ್ಬಿಟ್ಕೊಂಡಿದ್ದೀವಿ. ಸೊ ಎಲ್ಲ ರುಬ್ಬಿಟ್ಕೊಂಡ್ಮೇಲೆ ಒಂದು ಸಲ ನೀವು ಕೈಯಲ್ಲಿ ಈ ಥರ ಉದ್ದಿನ ಬೇಳೆ ಮತ್ತು ಅಕ್ಕಿ ಪೇಸ್ಟ್ನ ಚೆನ್ನಾಗಿ ಮೇಲೆ ಕೆಳಗಡೆ ಮಿಕ್ಸ್ ಮಾಡಿದರೆ ನಿಮ್ಗೆ ಇಡ್ಲಿ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬರುತ್ತೆ. ಹೋಟ್ಲುಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲೆಲ್ಲನೂ ಕೂಡ ಇದೇ ಸೀಕ್ರೆಟೇ ಮೇಂಟೈನ್ ಮಾಡ್ತಾರೆ. ಸೊ ನೀವೊಂದ್ಸಲ ಮನೇಲಿ ಮಾಡಿ ನೋಡಿ, ಈ ಥರ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮನೆಯವರೆಲ್ಲರೂ ಹೇಳ್ತಾರೆ ರೇಷನ್ ಅಕ್ಕಿಯಿಂದ ಇಷ್ಟು ಸ್ಮೂತಾಗಿ ಇಡ್ಲಿ ಮಾಡ್ಬೋದಾ ಅಂತ. ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಈಗ ನಮಗೆ ಇಡ್ಲಿಗೆ ಬೇಕಾಗಿರೋಂಥ ಹಿಟ್ಟು ರೆಡಿಯಾಗಿದೆ. ಇದೊಂದು ಮಿನಿಮಮ್ 10 ಅವರ್ಸ್ ನೈಟಲ್ಲಿ ಸ್ಟೋರ್ ಮಾಡಿಬಿಡೋಣ. ಈಗ ಹೇಗೆ ಇಡ್ಲಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನಿವಾಗ ನಿಮಗೆ ತೋರಿಸ್ತಾ ಇರೋಂಥ ಇಡ್ಲಿ ಪಾತ್ರೆ ನಮ್ಮ ಅತ್ತೆಯವರ ಹಿಂದಿನ ಕಾಲದಿಂದನೂ ಕೂಡ ಇದೆ. ಮಿನಿಮಮ್ ಒಂದು 15-20 ವರ್ಷದ ಹಿಂದೆ ಅದು ಇದು ಇಡ್ಲಿ ಪಾತ್ರೆ. ಅದಕ್ಕೆ ಈ ಥರ ಆಗಿದೆ, ಬಟ್ ತುಂಬ ಚೆನ್ನಾಗಿದೆ. ಹಳೆ ಪಾತ್ರೆ ಆದರೂ ತುಂಬ ಚೆನ್ನಾಗಿ ಇಡ್ಲಿ ರೆಡಿ ಆಗುತ್ತೆ. ಸೊ ಈ ಪಾತ್ರೆಗೆ ನಾವು ತುಂಬ ನೀರು ಹಾಕೋಂಗಿಲ್ಲ. ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಅಷ್ಟೇ ಅಷ್ಟು ಅಳತೆನಲ್ಲಿ ನೀರು ಹಾಕ್ಕೋಬೇಕು. ನೀರು ಹಾಕಿಬಿಟ್ಟು ಕುದಿ ಬರೋ ತನಕ ಗ್ಯಾಸ್ ಮೇಲಿಟ್ಟು ಕುದಿಸೋಣ. ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಕೊಂಡು ಇಡ್ಲಿ ಬಟರ್ನ ಅದಕ್ಕೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ. ಇದರಲ್ಲಿ ಮಿನಿಮಮ್ 4 ಪ್ಲೇಟ್ಸ್ ಬರುತ್ತೆ. ತುಂಬ ದೊಡ್ಡದಾದರೆ ಮಿನಿಮಮ್ 6 ಪ್ಲೇಟ್ಸ್ ಬರುತ್ತೆ ಇಡ್ಲಿ ಪ್ಲೇಟ್ಸ್. ಬಟ್ ಇವಾಗ ಸದ್ಯಕ್ಕೆ 4 ಪ್ಲೇಟ್ಸ್ ಇದೆ. 4 ಇಡ್ಲಿ ಬಟರ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಸವರಬೇಕು. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಇಡ್ಲಿ ಬಟರ್ನ ಪ್ಲೇಟ್ಸ್ಗಳಿಗೆ ಹಾಕ್ಕೊಳ್ಳೋಣ. ಪ್ಲೇಟ್ಸ್ಗೆ ಬಟರ್ ಹಾಕೋದ್ಕಿಂತ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಅದಾದಮೇಲೆ ಎಣ್ಣೆ ಹಚ್ಕೊಂಡಿರೋ ಪ್ಲೇಟ್ಗೆ ನಾವು ಇಡ್ಲಿ ಬಟರ್ನ ಹಾಕ್ಕೊಳ್ಳೋಣ. ಈ ಪ್ಲೇಟ್ಗಳಿಗೆ ಸ್ಟ್ಯಾಂಡ್ ಆಗಿ ಇದೇ ಸಪೋರ್ಟ್ ಮಾಡ್ತಾ ಇರೋದು. ಇದ್ರೊಳಗೆ ಕರೆಕ್ಟಾಗಿ ಆ ಮೂರು ಹೋಲ್ ಕಾಣಿಸ್ತಾ ಇದೆಯಲ್ಲ, ಆ ಭಾಗದಲ್ಲಿ ಇನ್ನೊಂದು ಇಡ್ಲಿ ಕಪ್ ಅಡ್ಜಸ್ಟ್ ಆಗೋ ಥರ ನಾವು ಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ. ನಾವು ಈಕ್ವಲ್ ಆಗಿ ಏನಾದ್ರು ಮಾಡಿದರೆ ಒಂದಕ್ಕೊಂದು ಅಂಟ್ಕೊಂಬಿಡುತ್ತೆ. ನೋಡಿ, ಆ ಮೂರು ಹೋಲ್ ಮೇಲ್ಗಡೆ ಇನ್ನೊಂದು ಇಡ್ಲಿ ಆ ಥರ ಬರಬೇಕು, ಆ ಅಬೆ ಮೂಲಕನೇ ಇಡ್ಲಿ ಚೆನ್ನಾಗಾಗೋದು. ಸೊ ಈ ರೀತಿ ರೆಡಿ ಮಾಡ್ಕೊಂಡಿರೋವಂಥ ಇಡ್ಲಿ ಪ್ಲೇಟ್ಸ್ಗಳನ್ನ ಇವಾಗ ಇಡ್ಲಿ ಪಾತ್ರೆ ಒಳಗಡೆ ಇಡೋಣ. ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈಗ ಅದ್ರ ಒಳಗಡೆ ಈ ಇಡ್ಲಿ ಪ್ಲೇಟ್ಸ್ನ ಇಡಬೇಕು. ನೋಡಿ, ಇಡ್ಲಿ ಪ್ಲೇಟ್ಸ್ನ ಇಟ್ಬಿಟ್ಟು ಮಿನಿಮಮ್ 5-10 minutes ಬಿಟ್ಟರೆ ಆ ಇಡ್ಲಿ ಪ್ಲೇಟ್ ಮೇಲಿರುವಂಥ ಒಂದು ವಿಷಲು ಕೂಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗ ವಿಷಲ್ ಕೂಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ಇಡ್ಲಿ ರೆಡಿ ಆಗಿದೆ ಅಂತ. ಓಕೆನಾ? ಸೊ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಮಿನಿಮಮ್ 5-10 minutes ಬಿಡೋಣ. ನೋಡಿ, ಈಗ ಇಡ್ಲಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಯಾವ ರೀತಿನಲ್ಲಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ವಲ್ಪ ತಣ್ಣಗಾಗೋಕೆ ಬಿಡಬೇಕು. ಇದು ರೇಷನ್ ಅಕ್ಕಿಯಿಂದ ಮಾಡಿರೋದ್ರಿಂದ ಒಂದೇ ಸಲ ತೆಗೆದ್ರೆ ಅಷ್ಟು ಸರಿಯಾಗಿ ಬರಲ್ಲ. ತೆಗೆದ ತಕ್ಷಣ ಒಂದು 2 seconds ಸ್ವಲ್ಪ ತಣ್ಣಗಾಗೋಕೆ ಬಿಟ್ಟರೆ ಆಮೇಲೆ ನೀವು ಈಸಿಯಾಗಿ ಇಡ್ಲಿನ ತೆಗಿಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಈ ಚಳಿ ವೆದರಲ್ಲಿ ಬಿಸಿ ಬಿಸಿಯಾಗಿ ಇಡ್ಲಿ ತಿನ್ನೋದಕ್ಕೆ ಸಖತ್ತಾಗಿರುತ್ತಲ್ವ? ಹಾಗೆ ನಿಜ ಹೇಳಬೇಕಂದ್ರೆ ನಮಗೆ ರವೆ ಇಡ್ಲಿಗಿಂತ ಈ ರೇಷನ್ ಅಕ್ಕಿನೇ ತುಂಬ ಟೇಸ್ಟಿ ಅನಿಸುತ್ತೆ. ನೀವು ಒಂದ್ಸಲ ಮಾಡಿ ತಿಂದರೆ ಮತ್ತೆ ಮತ್ತೆ ನಿಮಗೆ ಈ ರವೆ ಇಡ್ಲಿಗಿಂತ ಈ ರೇಷನ್ ಅಕ್ಕಿ ಇಡ್ಲಿನೇ ಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಸೊ ಇಷ್ಟೇ ಸಿಂಪಲ್. ನಿಮ್ಮ ಮನೇಲಿ ರೇಷನ್ ಅಕ್ಕಿ ಇದ್ದರೆ ಬರೇ ದೋಸೆಗಷ್ಟೇ ಅಲ್ಲ, ಇಡ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು. ಇದೇ ರೀತಿಯಲ್ಲಿ ನೀವು ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಎಲ್ಲ ವೀಡಿಯೋಗಳನ್ನ ನೀವು ಲೈಕ್ ಮಾಡಿ ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಪೋರ್ಟು ಸದಾ ಹೀಗೆ ಇರಲಿ ಅಂತ ಹೇಳ್ತಾ, ಯಾರ್ಯಾರು ಈ ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್.